ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಆಧ್ಯಾತ್ಮ ಗುರು, ಸೂಕ್ಷ್ಮ ಮನಸ್ಸಿನ ವಿಚಾರವಾದಿ, ಸ್ತ್ರೀ ಸಂವೇದನೆಯ ಪ್ರಬುದ್ಧೆ ನಮ್ಮ ಅಕ್ಕ ಮಹಾದೇವಿ. ಅನುಭಾವಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವಳು ಅಕ್ಕ. ಇವಳ ಬದುಕೇ ಒಂದು ಸಂಕೇತ. ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನನೆಂಬ ಮಹಾಸಾಗರವನ್ನು ಸೇರಲೆಂದೇ ಹುಟ್ಟಿಕೊಂಡ ಪುಣ್ಯ ನದಿಯಂತೆ ಜೀವನದಲ್ಲಿ ಎದುರಾದ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಶಿವನಲ್ಲಿಯೇ ಲೀನವಾದ ಅಕ್ಕ ಮಹಾದೇವಿ ನಿಜಕ್ಕೂ ಸಮಾಜಕ್ಕೆ ಗುರುವಾಗಿ ನಿಲ್ತಾಳೆ. ಆಕೆಯ ಒಂದೊಂದು ಮಾತು ಇಂದಿಗೂ ಸತ್ಯವಾಗ್ತಿದೆ. ಚನ್ನ ಮಲ್ಲಿಕಾರ್ಜುನನನ್ನ ನೆನೆಯುತ್ತಾ, ಹಾಡುತ್ತಾ, ಮೈಮರೆಯುತ್ತಾ ಕಡೆಗೆ ಆಕೆಗೆ ಜ್ಞಾನೋದಯವಾದದ್ದು ಹೇಗೆ ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳ ಕುಪ್ಪದ ನಡುವೆ ಇರುವ ಉಡುತಡಿ ಅಥವಾ ಉಡಗಣಿ ಎಂಬ ಗ್ರಾಮದಲ್ಲಿ ಜನನವಾಗತ್ತೆ. ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸ್ತಾರೆ ಮಹಾದೇವಿ. ಚಿಕ್ಕವಳಿರುವಾಗಲೇ ಹುಡುಗಿಗೆ ಶಿವಪೂಜೆಯ ಆಟ. ಶಿವಲಿಂಗವನ್ನ ಅಂಗಳದಲ್ಲಿಟ್ಟುಕೊಂಡು ಅದರಲ್ಲೇ ಕಣ್ಮನಗಳನ್ನ ಸೆಳೆಯುತ್ತಾ ಬೆಳೆಯುತ್ತಿದ್ದ ಮಗಳನ್ನ ಕಂಡು ತಂದೆ ನಿರ್ಮಲಾ ಶೆಟ್ಟಿ ತಮಾಷೆಗೆ ಹೇಳ್ತಾರೆ, ನೀನು ಶಿವನನ್ನೇ ಮದುವೆಯಾಗುವಿಯಂತೆ ಎನ್ನುತ್ತಾರೆ. ಅವರ ಮಾತಿಗೆ ತಾಯಿ ಸುಮತಿಯೂ ಕೂಡ ಧನಿಗೂಡಿಸ್ತಾಳೆ. ಅಪ್ಪ ಅಮ್ಮನ ಮಮತೆಯ ಈ ಮಾತುಗಳು ಪುಟ್ಟ ಮಹಾದೇವಿಯ ಮನಸ್ಸಿನಲ್ಲಿ ಬೇರೂರಿ ನಿಂತು ಬಿಡ್ತಾವೆ. ಮಹಾದೇವಿ ಬೆಳೆಯುತ್ತಾ ಅವಳೊಳಗಿನ ಶಿವಪ್ರೇಮವು ಬಲವಾಗತೊಡಗತ್ತೆ. ಅವಳ ಹೃದಯ ಸಾಮ್ರಾಜ್ಯದಲ್ಲೀಗ ಚನ್ನ ಮಲ್ಲಿಕಾರ್ಜುನನೇ ಸಾರ್ವಭೌಮ. ಯಾವಾಗ ನನ್ನನ್ನ ಚೆನ್ನಯ್ಯನೊಡನೆ ಮದುವೆ ಮಾಡಿಸ್ತೀಯಾ ಎಂದು ಪೋಷಕರನ್ನ ಕೇಳ್ತಾಳಾದ್ರು ಅವೆಲ್ಲವೂ ಮಗಳ ಮುದ್ದು ಮಾತುಗಳೆಂದು ನಗ್ಗು ಸುಮ್ಮನಾಗ್ತಾರೆ ಪೋಷಕರು. ಹೀಗೆ ಒಮ್ಮೆ ಮಹಾದೇವಿಯನ್ನ ಬಳ್ಳಿಗಾವೆಯ ಸಾಮಂತ ದೊರೆ ಕೌಶಿಕನ ಕಣ್ಣಿಗೆ ಬೀಳ್ತಾಳೆ. ಮೊದಲ ನೋಟದಲ್ಲೇ ಮೋಹಕ್ಕೆ ಬಿದ್ದ ನಾಯಕ ನಿದ್ರೆ ಕಳೆದುಕೊಳ್ತಾನೆ. ತನ್ನ ಪರಿವಾರವನ್ನ ನಿರ್ಮಲಾ ಶೆಟ್ಟಿಯ ಮನೆಗೆ ಕಳುಹಿಸಿ ಮದುವೆಯ ಪ್ರಸ್ತಾಪ ಮುಂದಿಡ್ತಾನೆ. ನಾಯಕರ ಮನೆಯಿಂದ ಪ್ರಸ್ತಾಪ ಬಂದಿದೆ, ತನ್ನ ಚಿನ್ನದಂತಹ ಮಗಳಿಗೆ ರತ್ನದಂತಹ ವರ ಹುಡುಕಿಕೊಂಡು ಬಂದಿರುವಾಗ ಕಣ್ಮುಚ್ಚಿ ಕೂರುವುದೆ. ತಂದೆ ತಾಯಿಯ ಸಂಭ್ರಮ ಮುಗಿಲು ಮುಟ್ಟತ್ತೆ. ಮದುವೆಯ ತಯಾರಿ ಶುರುವಾಗತ್ತೆ. ಆದರೆ ಮಹಾದೇವಿಗೆ ಮಾತ್ರ ಗೊಂದಲ. ನನ್ನನ್ನು ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮದುವೆ ಮಾಡಿಸ್ತೀನಿ ಎಂದಿದ್ದ ಅಪ್ಪ ಅಮ್ಮ ಇದೇನು ಮಾಡ್ತಿದ್ದಾರೆ ಎಂದು ಅಮ್ಮನ ಸೆರಗು ತಿರುವುತ್ತಾ ಕೇಳ್ತಾಳೆ. ಆದರೆ ಅಮ್ಮ ಹೇಳ್ತಾಳೆ, ಅಯ್ಯೋ ಹುಚ್ಚಿ, ಕಲ್ಲು ದೇವರಿಗೆ ಕೊಟ್ಟು ಯಾರಾದರೂ ಮದುವೆ ಮಾಡುವುದುಂಟೆ ಅಂದು ಬಿಡ್ತಾಳೆ. ಆದರೆ ಈ ಮಾತು ಮಹಾದೇವಿಯ ಅಂತರಂಗ ಕಲಕಿಬಿಡುತ್ತೆ. ಹೌದಾ, ಚನ್ನ ಮಲ್ಲಿಕಾರ್ಜುನ ಕಲ್ಲ? ಇಷ್ಟು ಕಾಲ ತನ್ನ ಹೃದಯದೊಳಗೆ ಬಿಟ್ಟು ಬಿಡದಂತೆ ನೆಲೆಸಿ ನಲಿಯುತ್ತಿರುವ ಚನ್ನಯ್ಯ ಕಲ್ಲು ದೇವರ. ಮಹಾದೇವಿಗೆ ಈ ಮಾತು ಅರಗಿಸಿಕೊಳ್ಳಲು ಆಗೋದಿಲ್ಲ. ಆದರೆ ವಿಧಿ ಇಲ್ಲ, ಮದುವೆಗೆ ಶಿರಬಾಗಲೇಬೇಕಾಯ್ತು. ಆಕೆ ಮದುವೆಗೆ ಒಪ್ಪಿಕೊಂಡಿದ್ದು ಷರತ್ತಿನ ಮೇಲೆ. ಅದೇನಂದ್ರೆ, ಯಾವುದಕ್ಕೂ ನನ್ನನ್ನ ಬಲವಂತಪಡಿಸಬಾರದು, ನನ್ನೊಪ್ಪಿಗೆ ಇಲ್ಲದೆ ನನ್ನನ್ನ ಮುಟ್ಟಬಾರದೆಂದು. ಆ ಷರತ್ತುಗಳಿಗೆ ಒಪ್ಪಿಕೊಂಡ ನಂತರವೇ ರಾಜ ಕೌಶಿಕನನ್ನ ಮದುವೆಯಾಗ್ತಾಳೆ ಮಹಾದೇವಿ. ಹೀಗೆ ಕೆಲ ಕಾಲ ಅವನೊಂದಿಗೆ ಸಂಸಾರ ಮಾಡ್ತಾಳೆ. ಆದರೆ ಕೌಶಿಕ ನಾಯಕ ಹೆಂಡತಿಯ ಶಿವಪ್ರೇಮದಿಂದ ಕಂಗೆಡ್ತಾನೆ. ದಿನದ 3 ಹೊತ್ತು ಶಿವಪೂಜೆ, ಶಿವಧ್ಯಾನ, ಶಿವನ ಹಾಡು, ಹೀಗೆ ಮಹಾದೇವಿಯ ಸಾನ್ನಿಧ್ಯವೆಲ್ಲ ಶಿವಮಯವೇ. ಇಂಥವಳ ಜೊತೆ ಸಂಸಾರ ನಡೆಸೋದು ಹೇಗೆ ಎಂದು ಸಿಡಿಮಿಡಿಗೊಂಡ ನಾಯಕ ಅವಳಲ್ಲಿ ತಕರಾರು ತಿಕ್ಕಿತಾನೆ. ಮೊದಲೇ ಷರತ್ತಿನ ಮೇಲೆ ಜೀವಿಸಿದ್ದ ಮಹಾದೇವಿಗೆ ಈ ಕ್ಷಣದ ಅರಿವಿತ್ತು. ಮಾತಿಗೆ ಮಾತು ಹರಿದಾಡಿದು. ಕೆಂಗಣ್ಣಿನಿಂದ ಮಹಾದೇವಿಯನ್ನ ಕಟುವಾಗಿ ಟೀಕಿಸಲು ಮುಂದಾಗ್ತಾನೆ. ಆದರೆ ಮಹಾದೇವಿ, ನಾನಿರುವುದೇ ಹೀಗೆ, ಇದನ್ನ ಬಿಟ್ಟು ಬೇರೆ ಪ್ರಪಂಚವಿಲ್ಲ, ಅದರ ಅಗತ್ಯವೂ ನನಗಿಲ್ಲ. ನೀನು ನನಗೆ ಕೊಟ್ಟ ಮಾತನ್ನ ಮೀರಿದ್ದೀಯಾ ಎಂದು ಕಡ್ಡಿ ಮುರಿದಂತೆ ಹೇಳಿ ಹೊರಡಲು ಮುಂದಾಗ್ತಾಳೆ. ಆದರೆ ಪತಿ ಕೌಶಿಕ ಮಾತ್ರ ತನ್ನ ಹಣದ ಅಮಲು ಹಾಗೂ ಅಧಿಕಾರದ ಮದದಿಂದ ಮಹಾದೇವಿಯನ್ನ ನಿಂದಿಸ್ತಾನೆ. ನೀನು ಉಟ್ಟಿರುವ ಬಟ್ಟೆ ನನ್ನ ಸ್ವತ್ತು, ನೀನು ತೊಟ್ಟಿರುವ ಆಭರಣ ಭೂಷಣ ನನ್ನದು, ನೀನು ತಿನ್ನುವ ಅನ್ನ ಎಲ್ಲವೂ ನನ್ನದು, ಮರಿಬೇಡ ಎಂದು ಅಹಂನಿಂದ ಇವೆಲ್ಲವನ್ನ ಕೊಟ್ಟು ಮುನ್ನಡೆ ಎಂದು ನಿಂದಿಸ್ತಾನೆ. ಮೌನವಾದಳು ಮಹಾದೇವಿ. ಅದೇ ಕ್ಷಣ ಸ್ವಲ್ಪವೂ ವಿಚಲಿತಳಾಗದೆ ಅಷ್ಟೇ ತಾನೆ ಎಂದು ನಗುತ್ತಾಳೆ. ಮಲ್ಲಿಕಾರ್ಜುನನನ್ನೇ ಧರಿಸಿ ಜೀವಿಸುತ್ತಿರುವ ಈ ದೇಹಕ್ಕೆ ಬಟ್ಟೆ ಬರೆಯ ಹೊರೆಯಕ್ಕೆ ಎಂದು ಎಲ್ಲವನ್ನ ಕಳಚಿ ಬೆತ್ತಲಾಗಿ ನಿಲ್ತಾಳೆ ಅವನೆದುರು. ಈ ಕ್ಷಣದಿಂದ ನನಗೆ ನಿನ್ನ ಬಂಧದ ಹಂಗಿಲ್ಲವೆಂದು ಮನೆ ತೊರೆದು ಹೊರಟು ಬಿಡ್ತಾಳೆ ತನ್ನ ಹೃದಯದ ರಸ ಚನ್ನಯ್ಯನನ್ನ ಅರಸಿ. ಹೀಗೆ ಚನ್ನ ಮಲ್ಲಿಕಾರ್ಜುನನನ್ನ ಕೂಡಿಕೊಳ್ಳಲು ಬಳ್ಳಿಗಾವೆಯಿಂದ ಕಲ್ಯಾಣ ಮಾರ್ಗವಾಗಿ ಶ್ರೀಶೈಲದ ಕದಳಿಯನ್ನ ತಲುಪುವ ಮಹಾದೇವಿಯ ಪ್ರಯಾಣ ಒಂದು ಅತ್ಯದ್ಭುತ ಆಧ್ಯಾತ್ಮಿಕ ಯಾನ.
ಬಸವಣ್ಣ ಮತ್ತು ಚನ್ನಬಸವಣ್ಣರಂತಹ ವೀರಶೈವರು ಸಭೆ ಸೇರಿದ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಕಲ್ಯಾಣಿಯಲ್ಲಿ ನಡೀತಿದ್ದ ಆಧ್ಯಾತ್ಮಿಕ ಚರ್ಚೆಗಳ ಕೇಂದ್ರವಾದ ಅನುಭವ ಮಂಟಪ ಅಥವಾ ಅನುಭವದ ನೆಲೆಗೆ ಕಾಲ್ನಡಿಗೆಯಲ್ಲೇ ನಡೆದು ಬಂದಿದ್ಲು ಮಹಾದೇವಿ. ನಿರ್ವಸ್ತ್ರಳಾಗಿ ಅಲೆದಾಡುತ್ತಾ ಬಂದಿದ್ದ ಮಹಾದೇವಿಯನ್ನ ಕಂಡೊಡನೆ ಅತಿ ಸಂಕೋಚವಾಗಿ ಸಂದೇಹದಿಂದಲೇ ಸ್ವಾಗತಿಸಲಾಯಿತು. ನಗ್ನಳಾಗಿ ನಿಂತಿದ್ದ ಆಕೆಯನ್ನ ಕಂಡ ಅಲ್ಲಮ ಪ್ರಭುಗಳು ಮಹಾದೇವಿಯ ಆಧ್ಯಾತ್ಮಿಕ ಸಾಮರ್ಥ್ಯದ ಬಗ್ಗೆ ಪರೀಕ್ಷಿಸಲು ಪ್ರಶ್ನೆ ಕೇಳ್ತಾರೆ. ಯೌವನದ ಮೊಳಕೆಯೊಡೆಯುತ್ತಿರುವ ಹೆಣ್ಣೆ, ನೀನೇಕೆ ಇಲ್ಲಿಗೆ ಬಂದೆ? ನಿಮ್ಮ ಗಂಡನ ಗುರುತು ಹೇಳಲು ಸಾಧ್ಯವಾದರೆ ಬನ್ನಿ, ಕುಳಿತುಕೊಳ್ಳಿ. ನಿನ್ನ ನೋಡಿ ಶರಣರು ಆಕರ್ಷಿತರಾಗುವುದಿಲ್ಲವೇ ಎಂದು ಕೇಳ್ತಾರೆ. ಆಗ ಮಹಾದೇವಿ ಉತ್ತರಿಸ್ತಾಳೆ, ನಾನು ನನ್ನ ತನು ಮನವೆಲ್ಲವನ್ನ ಶಿವನಿಗೆ ಅರ್ಪಿಸಿರುವಾಗ ಶರಣರು ನನ್ನೆಡೆಗೆ ಆಕರ್ಷಿತರಾಗಲು ಹೇಗೆ ಸಾಧ್ಯವೆನ್ನುತ್ತಾಳೆ. ಆಕೆಯ ಆಧ್ಯಾತ್ಮ ಚಿಂತನೆ, ದೈವ ಭಕ್ತಿಗೆ ವೀರಶೈವರೆಲ್ಲರೂ ಮಹಾದೇವಿಯ ಯೋಗ್ಯತೆಯನ್ನು ಅರಿತುಕೊಂಡರು. ಕೊನೆಗೆ ಅಲ್ಲಮ್ಮ ಪ್ರಭುಗಳೇ ಒಪ್ಪಿಕೊಂಡರು. ಆಗ ಹೇಳ್ತಾರೆ, ನಿಮ್ಮ ದೇಹವು ನೋಟದಲ್ಲಿ ಹೆಣ್ಣಾಗಿದೆ, ಆದರೆ ನಿಮ್ಮ ಮನಸ್ಸು ದೇವರೊಂದಿಗೆ ವಿಲೀನವಾದದ್ದು. ಹೀಗಾಗಿ ನಿಮ್ಮನ್ನ ನಮ್ಮ ಅಂತರಂಗದಿಂದ ಒಪ್ಪಿಕೊಂಡಿದ್ದೇವೆ ಎಂದು ಅತಿ ಗೌರವದಿಂದ, ವಿನಮ್ರತೆಯಿಂದ ಅವಳನ್ನ ಅಕ್ಕ ಅಥವಾ ದೊಡ್ಡಕ್ಕ ಎಂದು ತುಂಬಿದ ಸಭೆಯಲ್ಲಿ ಕರೀತಾರೆ. ದಂತಕಥೆಯ ಪ್ರಕಾರ ದೇವರೊಂದಿಗಿನ ಅವಳ ನಿಜವಾದ ಪ್ರೀತಿ ಮತ್ತು ಭಕ್ತಿಯಿಂದಾಗಿ ಅವಳ ಇಡೀ ದೇಹವು ಕೂದಲಿನಿಂದ ರಕ್ಷಿಸಲ್ಪಟ್ಟಿತ್ತು. ಅನುಭವ ಮಂಟಪದ ಎಲ್ಲ ಶರಣರು, ಅದರಲ್ಲೂ ವಿಶೇಷವಾಗಿ ಚನ್ನಬಸವಣ್ಣ, ಕಿನ್ನರಿ ಬೊಮ್ಮಯ್ಯ, ಸಿದ್ದರಾಮ, ಅಲ್ಲಮ ಪ್ರಭು, ದಾಸಿಮಯ್ಯ, ಮಹಾದೇವಿಯನ್ನ ಅಕ್ಕ ಎಂಬ ಪದದಿಂದ ಸ್ವಾಗತಿಸುತ್ತಾರೆ. ವಾಸ್ತವವಾಗಿ ಇಲ್ಲಿಂದಲೇ ಅವಳು ಅಕ್ಕ ಅಥವಾ ಹಿರಿಯ ಸಹೋದರಿಯಾಗ್ತಾಳೆ. ಅಲ್ಲಮ ಪ್ರಭುಗಳು ಆಕೆಗೆ ಭಗವಾನ್ ಚನ್ನ ಮಲ್ಲಿಕಾರ್ಜುನನೊಂದಿಗಿನ ಅಂತಿಮ ಐಕ್ಯತೆಯ ಅತೀಂದ್ರಿಯ ಆನಂದವನ್ನ ಪಡೆಯುವ ಮಾರ್ಗವನ್ನ ತೋರಿಸ್ತಾರೆ. ಆಗ ಅಕ್ಕ ಕೊನೆಯದಾಗಿ ಈ ವಚನದೊಂದಿಗೆ ಕಲ್ಯಾಣಿಯನ್ನ ಬಿಡ್ತಾಳೆ. ಆರು ಮೋಹಗಳನ್ನ ತೊಲಗಿಸಿ ದೇಹ, ವಿಚಾರ, ಮಾತು ಎಂಬ ತ್ರಿಮೂರ್ತಿಗಳಾದೆವು. ತ್ರಿಮೂರ್ತಿಗಳನ್ನ ಮುಗಿಸಿ ದ್ವಿಜನಾದೆವು, ನಾನು ಮತ್ತು ಪರಮಾತ್ಮನು. ದ್ವೈತವನ್ನ ಕೊನೆಗೊಳಿಸಿ ಐಕ್ಯವಾಗಲು ನಿಮ್ಮೆಲ್ಲರ ಕೃಪೆಯೇ ಕಾರಣ. ಬಸವಣ್ಣನಿಗೆ ನಮಸ್ಕರಿಸುತ್ತೇನೆ. ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ಅಲ್ಲಮ್ಮನಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ನನ್ನ ಚನ್ನ ಮಲ್ಲಿಕಾರ್ಜುನನನ್ನ ನಾನು ಸೇರುವಂತೆ ನನ್ನನ್ನು ಆಶೀರ್ವದಿಸಿ ಎಂದು ವಿದಾಯ ಹೇಳ್ತಾಳೆ. ತನ್ನ ಜೀವನದ ಮೊದಲನೇ ಹಂತದಲ್ಲಿ ಅವಳು ಪ್ರಾಪಂಚಿಕ ವಸ್ತುಗಳು ಮತ್ತು ಆಕರ್ಷಣೆಯನ್ನು ತ್ಯಜಿಸ್ತಾಳೆ. ಎರಡನೇದರಲ್ಲಿ ಅವಳು ಎಲ್ಲಾ ವಸ್ತು ಆಧಾರಿತ ನಿಯಮಗಳು ಮತ್ತು ನಿಬಂಧನೆಗಳನ್ನು ತ್ಯಜಿಸ್ತಾಳೆ. ಮೂರನೇ ಹಂತದಲ್ಲಿ ಅವಳು ಶ್ರೀಶೈಲ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಮನುಷ್ಯರ ಸಂಪರ್ಕದಿಂದ ಸಂಪೂರ್ಣ ದೂರ ಆಗ್ತಾಳೆ. ಕಾಡು ಪ್ರಾಣಿಗಳು, ಪ್ರಕೃತಿಯನ್ನೇ ಪ್ರೀತಿಸತೊಡಗ್ತಾಳೆ. ಹಸಿವಿಗೆ ಭಿಕ್ಷಾಪಾತ್ರೆಯಲ್ಲಿ ಹಳ್ಳಿಯ ಅನ್ನವಿದೆ, ಬಾಯಾರಿಕೆಗೆ ತೊಟ್ಟಿಗಳಿವೆ, ತೊರೆಗಳಿವೆ, ಬಾವಿಗಳಿವೆ. ನಿದ್ರಿಸಲು ದೇವಾಲಯದ ಅವಶೇಷಗಳು ಚೆನ್ನಾಗಿವೆ. ಆತ್ಮದ ಸಹವಾಸಕ್ಕೆ ನಾನಿರುವೆ ಚನ್ನ ಮಲ್ಲಿಕಾರ್ಜುನ ಎಂದು ಶಿವನನ್ನ ಅರಸುತ್ತಾ ನಡೆದೇ ಬಿಡ್ತಾಳೆ ಅಕ್ಕ. ಹೀಗೆ ಅಕ್ಕ ಮಹಾದೇವಿಯು ಅಲ್ಲಮ ಪ್ರಭುಗಳ ಮಾರ್ಗದರ್ಶನದಲ್ಲಿ ಚನ್ನ ಮಲ್ಲಿಕಾರ್ಜುನನ ಸೇರುವುದಕ್ಕೆ ಕಾತರಳಾಗಿದ್ದ ಆಕೆ ಕಲ್ಯಾಣಿಯಲ್ಲಿ ತಪಸ್ಸನ್ನು ಮುಂದುವರೆಸಿದ್ಲು. ತನ್ನ ಜೀವನದ ಕೊನೆ ಗಳಿಗೆಯನ್ನ ವಿವಿಧ ಗುಹೆಗಳಲ್ಲಿ ಕಳಿತಾಳೆ. ಈ ವೇಳೆ ಗುಹೆ ಹೊಕ್ಕು ತಪಸ್ಸಿಗೆ ಕುಳಿತಿದ್ದ ಅಕ್ಕಾಳಿಗೆ ಜ್ಞಾನೋದಯವಾಯಿತು. ಇಡೀ ಗುಹೆಯೇ ಪ್ರಜ್ವಲಿಸಿಬಿಡ್ತು. ಚನ್ನ ಮಲ್ಲಿಕಾರ್ಜುನನನ್ನ ನೆನೆಯುತ್ತಿದ್ದ ಅಕ್ಕಾಳಿಗೆ ಆತ್ಮ ದರ್ಶನವಾಯಿತು. ಯಾವುದಕ್ಕೆ ಆಕೆ ತನ್ನಿಡೀ ಜೀವನ ಸವಿಸಿದ್ಲೋ, ಯಾವುದನ್ನ ಸೇರಲು ಕಾಣಲು ಹಂಬಲಿಸಿದ್ಲೋ, ಕಡೆಗೂ ಸರ್ವಸ್ವವು ಆಕೆಗೆ ಸಿದ್ಧಿಸಿಬಿಡ್ತು. ಆ ದಿವ್ಯ ದರ್ಶನವನ್ನ ಆಕೆ ವಚನಗಳಲ್ಲಿ ಹಾಡಿ ಕೊಂಡಾಡಿದ್ದಾಳೆ. ಪೃಥ್ವಿಯ ಗೆಲಿದ ಏಳೇಶ್ವರನ ನಾನು ಕಂಡೆ, ಭವ ಭ್ರಮೆಯ ಗೆಲಿದ ಬ್ರಹ್ಮೇಶ್ವರನ ನಾನು ಕಂಡೆ, ಸತ್ವ ರಜ ತಮ ತ್ರಿವಿಧವ ಗೆಲಿದ ತ್ರಿಪುರಾಂತಕನ ಕಂಡೆ, ಅಂತರಂಗ ಆತ್ಮಜ್ಞಾನದಿಂದ ಜ್ಯೋತಿ ಸಿದ್ದಯ್ಯನ ನಾನು ಕಂಡೆ, ಇವರೆಲ್ಲರ ಮಧ್ಯಮ ಸ್ಥಾನ ಪ್ರಾಣಲಿಂಗವೆಂದು ಸುಜ್ಞಾನದಲ್ಲಿ ತೋರಿದ ಆ ಬಸವಣ್ಣನ ಪ್ರಸಾದದಿಂದ ಚನ್ನ ಮಲ್ಲಿಕಾರ್ಜುನನ ಕಂಡೆನಯ್ಯ ಎಂದು ಆ ಬೆಳಕಿನಲ್ಲಿ ಮಹಾಸಮಾಧಿಯಾದ ಅಕ್ಕ ಮಹಾದೇವಿ ಪರಮ ಪ್ರಿಯತಮನಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಆಕೆಯ ದೇಹದಿಂದ ಕಾಂತಿಯುಕ್ತ ಕಿರಣಗಳು ಹೊರಹೊಮ್ಮುತ್ತಿದ್ವು. ಇಡೀ ಗುಹೆ ವಿಭೂತಿ ಪರಿಮಳದಿಂದ ತುಂಬಿತ್ತು. ಆಕೆಯ ದೇಹದ ಸುತ್ತಲೂ ಹೂವಿನ ರಾಶಿಗಳಿದ್ವು. ಹೀಗೆ 11ನೇ ಶತಮಾನಗಳ ಹಿಂದೆಯೇ ಇಷ್ಟು ಸ್ಪಷ್ಟತೆಯುಳ್ಳ ವಿಚಾರವಾದಿ, ಸ್ತ್ರೀವಾದಿ, ಬಂಡಾಯ, ಸಂವೇದನಶೀಲ ಹೆಣ್ಣು ಮಗಳೊಬ್ಬಳು ಜೀವಿಸಿದ್ಲು ಎಂಬುದನ್ನ ಆಕೆಯ 3000 ವಚನಗಳು ಸಾರಿ ಸಾರಿ ಹೇಳ್ತವೆ. ಕಾವ್ಯ ದೃಷ್ಟಿಯಿಂದಲೂ ಅಕ್ಕನ ವಚನಗಳು ದಿವ್ಯರಸ ಧಾರೆಯೇ ಆಗಿವೆ. ಈಕೆಯನ್ನ ಕನ್ನಡದ ಮೊದಲ ಮಹಿಳಾ ಕವಿ ಎಂದು ಹೇಳಲಾಗುತ್ತೆ. ಇಂದಿಗೂ ಅಕ್ಕ ಮಹಾದೇವಿಯ ಪ್ರತಿಯೊಂದು ವಚನಗಳು, ಮಾತುಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವೇ.
ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ, ಜೈ ಸನಾತನ.